ಇದು ಶ್ರೀರಾಮಪುರ ವಿಲೇಜು ಗೊತ್ತಪಲ್ಲಿ ಗ್ರಾಮ ಪಂಚಾಯತ್. ಈ ಶ್ರೀರಾಮಪುರ ವಿಲೇಜಲ್ಲಿ ನಮ್ಮ ಎಫ್ ಇ ಎಸ್ ಎಂಸ್ ಇಂಟರ್ವೆನ್ಷನ್ ಮತ್ತೆ ಆದಮೇಲೆ ಮತ್ತು ಇಲ್ಲಿ ಒಂದು 2003-04 ನಾವು ಈ ಕಾಮರ್ಸ್ ಮೇಲೆ ಒಂದು 5 ಇಯರ್ಸ್ ಪ್ಲಾನ್ ಮಾಡೋದಕ್ಕೆ ಹಳ್ಳಿ ಜನರ ಜೊತೆ ಸೇರಿ ಒಂದು ಯೋಜನೆಯನ್ನು ಅವ್ರಿಗೆ ಸಾಮೂಹಿಕ ಭೂಮಿ ಮೇಲೆ ಯೋಜನೆ ತಯಾರು ಮಾಡಿಕೊಂಡು ಅಲ್ಲಿರೋಂಥ ನಾಳಸು ಮತ್ತು ಗೋಮಳಲ್ಲಿರೋ ಆ್ಯಕ್ಟಿವಿಟೀಸ್ ಮಾಡಬೇಕಂತಂದು ಪ್ಲಾನ್ ಮಾಡಿಕೊಂಡ್ವಿ. ಹಾಗೆಯೇ ಇದು ದಯಾಲ್ ಮೂಲ ಅಂತ ಒಂದು ಅಂಕೆ ಇದೆ. ಈ ಒಂಕೆಯಲ್ಲಿ ಬರೋಂಥ ನೀರು ಸುಮಾರು 3 ಕಿಲೋಮೀಟರ್ ಬರುತ್ತೆ. ಅಲ್ಲಲ್ಲಿ ಮಣ್ಣು ನೀರು ಸಂರಕ್ಷಣೆಗೋಸ್ಕರ ಕಲ್ಲಿನ ಬದುಗಳು ಮತ್ತು ಸ್ವಲ್ಪ ಸಂಕನ್ ಪಿಟ್ಸ್ ಎಲ್ಲ ಮಾಡ್ಕೊಬಂದ್ವಿ. ಅದೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಎರೋಷನ್ ಎಲ್ಲ ಕಡಿಮೆ ಆಯಿತು, ಸಾಲ ಎರೋಷನ್ನ. ಆಮೇಲೆ ಕುಡಿಯೋಗಿ ನೀರಿಗೆ ಅವ್ರ ಊರಿಂದ ಒಂದು 2 ಕಿಲೋಮೀಟರ್ ತರಬೇಕಿತ್ತು. ಹಂಗಾಗಿ ಮತ್ತು ಈ ನಾಳಲ್ಲಿ ಅಲ್ಲಲ್ಲಿ ನೀರು ನಿಲ್ಲೋ ಸಲುವಾಗಿ ಸ್ವಲ್ಪ ನೀರು ನಿಲ್ಲ ಅಂತ ಅಂದ್ಬಿಟ್ಟು ಸಂಕನ್ ಪಿಟ್ ಮಾಡಿಕೊಂಡ್ರು. ಸಂಕನ್ ಪಿಟ್ ಮಾಡಿದ್ಮೇಲೆ ಅದು ಸೀಪೇಜ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಅದಾದಮೇಲೆ ಮಣ್ಣು ಡೀಸಿಲ್ಟ್ ಹಾಕ್ದಿರ ಅವರು ಸುತ್ತಲೂ ಕೂಡ ಅವರೇ ಸ್ವತಃ ಕಾಂಟ್ರಿಬ್ಯೂಷನ್ ಅಂದರೆ ಅವರೇ ಸ್ವಂತವಾಗಿ ಕಲ್ಲನ್ನು ಜೋಡಣೆ ಮಾಡಿ ಶೀಲ್ಡ್ ಆಗ್ದಂಗೆ ಅದನ್ನು ಪ್ರೊಟೆಕ್ಟ್ ಮಾಡ್ರು ಆ ಗುಣಿಗೆ. ಆ ಗುಣಿಗೆ ಪ್ರೊಟೆಕ್ಟ್ ಮಾಡಿದ್ರೆ ಅದು ಕುಡಿಯೋ ನೀರಿಗೆ ಇಲ್ಲೇ ಅದು ವ್ಯವಸ್ಥೆ ಆಗ್ತಾಯಿತ್ತು. ಇದ್ರ ಜೊತೆಗೆ ಅಕ್ಕಪಕ್ಕ ಇದು ಆಲ ಮರ ಇದೆ, ಆಲೆ ಮತ್ತು ಇದು ರೇಲ ಮತ್ತು ತಪಸ್ಸಿ ಮತ್ತು ಬೇರೆ ಪೊದೆ ಆಗೋಂಥ ಗಿಡಗಳು ಕೂಡ ಇದ್ರ ಸುತ್ತಲೂ ಬೆಳೆದವು. ಹಾಗಾಗಿ ಸಣ್ಣ ಗಿಡ ಇದ್ದಿದ್ದು ಈಗ ಒಂದು 10-8 ವರ್ಷ ಮೇಲೆ ಸುಮಾರು ಒಂದು 15-16 ಫೀಟ್ವರೆಗೂ ಹೈಟ್ ಬೆಳೆದು ಒಳ್ಳೆ ಸೀಡ್ಸ್ ಕೂಡ ಇಲ್ಲಿ ನ್ಯಾಚುರಲ್ಲಾಗಿ ಅದಷ್ಟಕ್ಕದನ್ನೇ ತಾನಾಗಿ ಬಿಡ್ತಾಯಿದೆ. ಇದು ತುಂಬ ಚೆನ್ನಾಗಿರೋಂತಹ ಒಂದು ಇದು. ಜೊತೆಗೆ ಇಲ್ಲಿ ನೀರು ಕೂಡ ನೋಡ್ಬೋದು ಕುಡಿಯೋದಕ್ಕೆ. ಅವ್ರಿಗೆ ಸಮ್ಮರಲ್ಲಿ ಕೂಡ ದನ ಕುರಿ ಮೇಯ್ಸಕ್ಕೆ ಬಂದರೆ ಅವ್ರಿಗೆ ನೀರು ಕೂಡ ಸಿಗುತ್ತೆ. ಈ ಏರಿಯನ್ನ ದಯಾಲ್ ಮೂಲೆ ಅಂತ ಕರೀತಾರೆ. ಇದು ಶ್ರೀರಾಮಪುರ ವಿಲೇಜ್ದು ಇದೊಂದು ಕೆಲಸ ಆಗಿರ್ತದೆ ಇಲ್ಲಿ.